कॉलोनी अंत बोर्ड हाकिदार बहुश इले एक्सपेरिमेंट नडीतु अन्स्तैति ई हालीवुड पिक्चर अल्ली देवद देवद मनेगळु इर्तावल्ल भयंकर पिक्चर तोर्सि एदुरिस्तारल्ल आ तर मनेगळ तर कानिसुत्तैति ಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರಪ್ಪ. ನಾನು ಪ್ರದೀಪ್ ಪೂಜಾರಿ. ನಾವಿವತ್ತು ಬೆಳಗಾವಿಯ ಒಂದು ವಿಭಿನ್ನ ಜಾಗಕ್ಕೆ ಬಂದೀವಿ. ವ್ಯಾಕ್ಸಿನ್ ಡಿಪೋ ಅಂತ ಕರೀತಾರೆ ಇದನ್ನ. ಹೆಸರಲ್ಲೇ ನಿಮ್ಗೆ ಗೊತ್ತಾಗ್ತೈತಿ ವ್ಯಾಕ್ಸಿನ್ ಅನ್ನೋದು. ಈಗ ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ ಅನ್ನೋದು ಫೇಮಸ್ ಆಗಿತ್ತು. ಬಟ್ ಇಲ್ಲಿ ಬ್ರಿಟಿಷರ ಕಾಲದಿಂದ ಕೂಡ ವ್ಯಾಕ್ಸಿನ್ ಅನ್ನೋದು ಫೇಮಸ್ ಇತ್ತು ಅನ್ನೋದಕ್ಕೆ ಈ ಜಾಗ ಸಾಕ್ಷಿಯಾಗಿ ನಿಲ್ತೈತಿ. ಏನಪ್ಪ ಇಲ್ಲಿ ವಿಶೇಷ ಅಂತಂದ್ರೆ ಮೊದಲಿಂದನೂ ವ್ಯಾಕ್ಸಿನ್ ಕೆಲವೊಂದು ವ್ಯಾಕ್ಸಿನ್ಗಳನ್ನು ಇಲ್ಲಿ ರೆಡಿ ಮಾಡ್ತಿದ್ರು, ಸ್ಟೋರ್ ಮಾಡ್ತಿದ್ರು. ಪ್ರಪಂಚಕ್ಕೆ ಅಂದ್ರೆ ಇಂಡಿಯಾದ ಎಲ್ಲೆಲ್ಲಿ ಒಂದು ಸಿಡಿಮಿನ ಸಮಸ್ಯೆ ಇತ್ತು ಆ ಸಮಯದಿಂದ ಕೂಡ ಇಲ್ಲಿ ವ್ಯಾಕ್ಸಿನ್ ಅನ್ನು ರೆಡಿ ಮಾಡಿ ಇಡೀ ಇಂಡಿಯಾಕ್ಕೆ ಇಲ್ಲಿಂದ ಸಪ್ಲೈ ಆಗ್ತಿತ್ತು ಅನ್ನೋದು ಹಳೆ ಮಾಹಿತಿ. ಸೊ ಅದಕ್ಕೆ ಸಂಬಂಧಪಟ್ಟಂಗ ಈಗಲೂ ಕೂಡ ಕೆಲವೊಂದು ದಾಖಲಾತಿಗಳು ಇದ್ವು ಅಂತ. ಬಟ್ ಈಗಿಲ್ಲ, ಇದಕ್ಕಿಂತ ಮುಂಚೆ 2004 ನಂತರ ಇದನ್ನೆಲ್ಲ ಡೆಮೊಲಿಷ್ ಮಾಡಿದ್ದಾರೆ. ಈಗ ಕೆಲವೊಂದು ಕಟ್ಟಡಗಳು ಮಾತ್ರ ಉಳ್ಕೊಂಡಿದ್ದಾವೆ ಇಲ್ಲಿ. ಆ ಕೊರೋನಾ ಟೈಮಲ್ಲೂ ಇಲ್ಲಿಂದನೇ ಕೆಲವೊಂದು ಜಿಲ್ಲೆಗಳಿಗೆ ವ್ಯಾಕ್ಸಿನ್ ಇಲ್ಲಿಂದ ಹೋಗ್ತಿತ್ತಂತ ಡೋಸ್ಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲಾತಿಗಳಿದಾವೆ, ಕೆಲವೊಂದು ಕಟ್ಟಡಗಳಿದಾವೆ, ಅದನ್ನು ತೋರಿಸುವಂಥ ಒಂದು ಪುಟ್ಟ ವಿಡಿಯೋ ಈಗ ಸ್ಟಾರ್ಟ್ ಆಗೈತಿ. ಸೊ ನನ್ನ ಜೊತೆಗೆ ಈಗ ಮಾತಾಡೋದಕ್ಕೆ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಅವ್ರ ಹತ್ರ ಮಾತಾಡಿಸಿ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂತೀನಿ. ಈಗ ನನ್ನ ಮುಂದ್ಗಡೆ ಕಾಣತೈತಿ ನಿಮ್ಗೆ, ಇದು ಡಿ ಎಚ್ ಆಫೀಸ್. ಇಲ್ಲಿಂದನೇ ಇವರ ಕಾರ್ಯಾಚರಣೆ ಎಲ್ಲ ಆರಂಭ ಆಗ್ತೈತಿ. ಸಿಕ್ಕಾಪಟ್ಟೆ ಹಳೆ ಕಟ್ಟಡ. ಈ ಕಟ್ಟಡಗಳನ್ನ ನೋಡ್ತಿದ್ರೆ ನಿಮ್ಗೆ ಅಂದಾಜು ಸಿಗ್ತೈತಿ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರೋ ಕಟ್ಟಡ ಅಂತಂದು. ಆಗಿನ ಕಾಲದಿಂದನೂ ಕೆಲವೊಂದು ಕಟ್ಟಡಗಳು ಇಲ್ಲಿದ್ವು, ಬಟ್ ಅದ್ರ ನಂತರ ಈ ಕಟ್ಟಡಗಳನ್ನ ಮಾರ್ಪಟ್ಟು ಎಲ್ಲ ಆರೋಗ್ಯ ಇಲಾಖೆಯಲ್ಲೇ ಇದಾವೆ. ಬಟ್ ಕೆಲವೊಂದು ಡಿವೈಡ್ ಆಗಿದಾವೆ, ಡಿವಿಷನ್ಗಳು ಬದಲಾಗಿದಾವೆ. ಬಟ್ ಇದು ಎಲ್ಲವೂ ಕೂಡ ಪುರಾತನ ಕಟ್ಟಡಗಳು ಅನ್ನೋದು ನಿಮ್ಗೆ ಇಲ್ಲಿನ ವಾಸ್ತುಶಿಲ್ಪ ಇದೇನು ಡಿಸೈನ್ ಕಾಣ್ತೈತಿಲ್ಲ ಅದನ್ನ ನೋಡ್ರೆ ಅಂದಾಜು ಸಿಗ್ತೈತಿ. ವ್ಯಾಕ್ಸಿನ್ಗಳನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿ ಇಡ್ತಿದ್ರಂತ. ಸೊ ಇದೆಲ್ಲದನ್ನ ನೋಡೋಕ್ಕಿಂತ ಮುಂಚೆ ಕೊರೋನಾ ವ್ಯಾಕ್ಸಿನ್ ಎಲ್ಲಿ ಸಂಗ್ರಹ ಮಾಡಿಡ್ತಿದ್ರು ಅನ್ನೋದನ್ನ ನೋಡೋಣ, ಆ ಜಾಗಕ್ಕೆ ಹೋಗೋಣ. ಸೊ ನಾವು ನಮ್ಮ ಟೀಮ್ ಜೊತೆಗೆ ಬಂದೀವಿ, ನಾವು 4-5 ಜನ ಫ್ರೆಂಡ್ಸ್ ಇದೀವಿ. ಸೊ ನಮ್ಮ ಸಂಚಾರ ಇಲ್ಲಿ ಸ್ಟಾರ್ಟ್ ಆಗೈತಿ. ಇಲ್ಲಿ ಡಿ ಎಚ್ ಆಫೀಸ್ ಇದೆ, ಡಿ ಎಚ್ ಆಫೀಸ್ ನಂತರನೇ ಇಲ್ಲೆಲ್ಲ ಕಾರ್ಯಗಳು ನಡೀತಾವೆ. ಸೊ ಸಾಹೇಬ್ರನ್ನ ಮೀಟ್ ಆಗಕ್ಕೆ ಆಗಂಗಿಲ್ಲ, ಯಾಕಂತಂದ್ರೆ ಬಿಸಿ ಇದ್ದಾರೆ. ನಾವು ಅವ್ರನ್ನ ಮೀಟ್ ಆಗಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅವರು ಕೆಲಸದ ಒತ್ತಡದ ಮೇರೆಗೆ ಬಿಸಿ ಇದ್ದಾರೆ. ಹಾಗಾಗಿ ಇನ್ನೊಬ್ಬರನ್ನ ಮೀಟ್ ಆಗಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕೊಂಡ್ವಿ. ಈಗ ನನ್ನ ಜೊತೆಗೆ ಒಬ್ರು ಅಣ್ಣ ಇದ್ದಾರೆ, ಅವ್ರನ್ನ ಅವರಿಂದನೇ ಮಾಹಿತಿ ಪಡ್ಕೊಳ್ಳೋಣ ಇಲ್ಲಿ ಏನೇನು ಕೆಲಸ ನಡೀತಿದ್ವು ಅಂತ. ಹಳೆ ಕಟ್ಟಡ ನಿಮ್ಗೆ ಕಾಣಿಸೋಕ್ ಸಿಗತೈತಿ, ಸಿಕ್ಕಾಪಟ್ಟೆ ಪುರಾತನ ಕಟ್ಟಡ ಇದೆ, ಬ್ರಿಟಿಷರ ಕಾಲದ. ಇಲ್ಲಿ ಕೆಲವೊಂದು ಆಫೀಸ್ಗಳಿದಾವೆ. ಹೀಗಾಗಿ ನಾವು ವ್ಯಾಕ್ಸಿನ್ ಸಂಗ್ರಹ ಮಾಡುತ್ತಿದ್ದಂತ ಜಾಗ ಹುಡ್ಕೊಂಡು ಹೊಂಟಿವಿ. ವ್ಯಾಕ್ಸಿನ್ ಟೈಮಲ್ಲಿ ಯಾರ್ಯಾರು ಏನೇನು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿರ್ತೈತಿ. ಸೊ ಇದು ನಿಮ್ಗೆ ಕಾಣಿಸತೈತಿಲ್ಲ, ಇಲ್ಲೇ ವ್ಯಾಕ್ಸಿನ್ ಸ್ಟೋರ್ ಆಗ್ತಿತ್ತು. ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಫೇಮಸ್ ಜಾಗ ಇದೆ ವ್ಯಾಕ್ಸಿನ್ ಡಿಪೋ ಅಂತಂದು. ನೀವು ವ್ಯಾಕ್ಸಿನ್ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಯಾರ್ಯಾರು ವಾರಿಯರ್ಸ್ ಆಗಿ ವರ್ಕ್ ಮಾಡಿದಾರೆ ಅನ್ನೋದಷ್ಟೇ ನೋಡಿರ್ತೀರಿ. ಬಟ್ ಇಲ್ಲಿ ಏನು ಪ್ರೆಸೆಂಟ್ ಕಾಣತೈತಿಲ್ಲ, ಇಲ್ಲಿ ವ್ಯಾಕ್ಸಿನ್ ಸ್ಟೋರ್ ಆಗ್ತಿತ್ತು. ಎರಡೆರಡು ಡೋಸ್ ಬೂಸ್ಟರ್ ಡೋಸ್ ಅವನ್ನೆಲ್ಲ ತೊಗೊಂಡಿರಲ್ಲ, ಈ ಸ್ಟೋರೇಜಲ್ಲಿ ಸ್ಟೋರ್ ಆಗಿರ್ತೈತಿ. ಸಿಕ್ಕಾಪಟ್ಟೆ ಕೋಲ್ಡ್ ಇರ್ತೈತಿ, ಹೀಗಾಗಿ ಇಲ್ಲಿ ಸ್ಟೋರ್ ಮಾಡಿ ಇಲ್ಲಿಂದನೇ ಹಲವಾರು ಭಾಗಗಳಿಗೆ ವ್ಯಾಕ್ಸಿನ್ ಅನ್ನು ಸಪ್ಲೈ ಮಾಡ್ತಿದ್ರಂತ. ಸೊ ಈ ಒಂದು ವೈಟ್ ಸ್ಕ್ವೇರ್ ಬಾಕ್ಸ್ ಏನು ಕಾಣತೈತಿ, ಇದರೊಳಗೆ ಎಲ್ಲ ಸ್ಟೋರ್ ಆಗಿರ್ತಿತ್ತು ಅನ್ನೋದು ನಮಗೆ ಸಿಕ್ಕಂಥ ಮಾಹಿತಿ. ಇಲ್ಲಿ ಒಳಗೆ ಹೋಗಂಗಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್ ಇರ್ತಿತ್ತಂತ ಅಲ್ಲಿ ಸರ್ ಹೇಳಿದ್ರು ನಮಗೀಗ. ಹಾಗಾಗಿ ಹೊರಗಡೆಯಿಂದ ತೋರಿಸೋ ಪ್ರಯತ್ನ ಮಾಡಿವಿ. ಸೊ ಈ ಥರದ ವ್ಯಾಕ್ಸಿನ್ಗಳು ರೆಡಿಯಾಗಿ ಇಲ್ಲಿ ಉಳಿತಿದ್ದು. ಇಲ್ಲಿ ಹೆಚ್ಚಿನ ಡೀಟೇಲ್ಸ್ಗಳು ಕಾಣ್ಬೋದು ನಿಮ್ಗೆ, ಹೆಂಗೆ ಕೊರೋನಾ ಟೈಮಲ್ಲಿ ಕೆಲಸ ನಡೀತಿತ್ತು, ಮತ್ತು ಸ್ಟೋರೇಜ್ ಹೆಂಗೆ ಮಾಡ್ತಿದ್ರು, ಯಾವುದು ಕಂಟ್ರೋಲ್ ಮಾಡ್ತಿತ್ತು, ಯಾವ್ದು ಕಂಟ್ರೋಲ್ ಮಾಡ್ತಿರ್ಕಿಲ್ಲ, ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ಹಾಕಿಟ್ಟಿದ್ದಾರೆ. ಈಗ ಕೊರೋನಾ ಅಲೆ ಇಲ್ಲ, ಎಲ್ಲ ಬಂದಾಗೈತಿ. ಆದರೆ ಕೆಲವೊಂದು ವ್ಯಾಕ್ಸಿನ್ಗಳನ್ನು ಆ ಟೈಮಲ್ಲಿ ರೆಡಿ ಮಾಡ್ತಿದ್ರಂತ. ಈ ಟೈಮಲ್ಲಿ ಈಗ ಯಾವುದನ್ನು ರೆಡಿ ಮಾಡತ್ತಿಲ್ಲ, ಮೊದಲೆಲ್ಲ ರೆಡಿ ಮಾಡ್ತಿದ್ರು, ಈಗ ಯಾವುದೂ ಇಲ್ಲ ಇಲ್ಲಿ. ಈಗ ಬರೇ ವ್ಯಾಕ್ಸಿನ್ ಟೈಮಲ್ಲಿ ಇಲ್ಲಿ ಸ್ಟೋರ್ ಮಾಡ್ತಿದ್ರು, ಮತ್ತು ಈಗ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಕೆಲಸ ಮಾಡಿರ್ತಿದ್ದಾವೆ ಅಷ್ಟೇ. ಈಗ ಯಾವುದೇ ವ್ಯಾಕ್ಸಿನ್ ಆಗಲಿ ಬೇರೆ ಏನಾಗಲಿ ಇಲ್ಲಿ ರೆಡಿ ಆಗತ್ತಿಲ್ಲ. ಹೀಗಾಗಿ ವ್ಯಾಕ್ಸಿನ್ ಡಿಪೋ ಅನ್ನೋ ಹೆಸರಿಗೆ ತಕ್ಕಂತೆ ಇಲ್ಲಿ ಈಗಲೂ ಕೂಡ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಕೆಲವು ಡಿಪಾರ್ಟ್ಮೆಂಟ್ಗಳು ಈ ಕಟ್ಟಡಗಳನ್ನ ತೆಗೆದುಕೊಂಡಿದ್ದಾವೆ. ಸೊ ಹೆಚ್ಚಿನ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ. ಇದ್ರ ಮುಂದಿನ ಅಪ್ಡೇಟ್ಸ್ ಅಲ್ಲಿ ಪ್ರತಿಯೊಂದು ಇಲ್ಲಿಯ ಭಾಗಗಳನ್ನ ಸುತ್ತಾಡಿ ಇಲ್ಲಿ ಏನೇನೈತಿ, ಕಟ್ಟಡಗಳು ಹೆಂಗೆ ಹೆಂಗಿದಾವೆ, ಮೊದ್ಲು ಏನೇನು ನಡೀತಿತ್ತು ಅನ್ನೋದನ್ನ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀವಿ. ಡಿಸ್ಟ್ರಿಬ್ಯೂಷನ್ ಹೆಂಗೆ ನಡೀತಿತ್ತು ಅನ್ನೋದು ಇಲ್ಲಿ ತೋರ್ಸಾತಾರ.
ಸೊ ಬೆಂಗಳೂರಿಂದ ಸೀದಾ ಬೆಳಗಾವಿಗೆ ಬಂದ ಬೆಳಗಾವಿಯಿಂದ ಮತ್ತೆ ಉಳಿದಂತ ಯಾವ ಯಾವ ಡಿಸ್ಟ್ರಿಕ್ಟ್ ಗಳಿಗೆ ಹೋಗ್ತಿತ್ತು ಅನ್ನೋದು ಇಲ್ಲಿ ನಿಮಗೆ ಕಾಣಿಸುತ್ತೆ ಸೊ 8 ಡಿಸ್ಟ್ರಿಕ್ಟ್ ಗಳಿಗೆ ಇಲ್ಲಿಂದನೇ ಸಪ್ಲೈ ಆಗ್ತಿತ್ತು ಅನ್ನೋದು ಖುಷಿ ವಿಚಾರ ಯಾಕಂತಂದ್ರೆ ಬೆಳಗಾವಿಯಲ್ಲಿ ಇಂತದೊಂದು ಜಾಗ ಐತಿ ಇಂತದೊಂದು ವ್ಯಾಕ್ಸಿನ್ ಸ್ಟೋರೇಜ್ ಆಗ್ತಿತ್ತು ಅನ್ನೋದು ನಮಗೂ ಕೂಡ ಈಗ ಗೊತ್ತಾಗಿರುವಂತ ಮಾಹಿತಿ ಆಗಿನ ಟೈಮ್ ಅಲ್ಲಿ ಇಲ್ಲೆಲ್ಲ ಬರಕ ಆಗ್ತಿರಲಿಲ್ಲ ಹೀಗಾಗಿ ನಾವು ಈಗ ತೋರಿಸೋ ಪ್ರಯತ್ನ ಮಾಡುತ್ತೀವಿ ಇಲ್ಲಿ ಸ್ಟೋರ್ ಆಗಿದ್ದಂತ ವ್ಯಾಕ್ಸಿನ್ ಗಳು ನಂತರ ಇಲ್ಲಿಂದ 7 ಡಿಸ್ಟ್ರಿಕ್ಟ್ 8 ಡಿಸ್ಟ್ರಿಕ್ಟ್ ಗಳಿಗೆ ಹೋಗ್ತಿತ್ತು ಈಗ ಯಾವುದೇ ಕೊರೋನಾ ಅಲೆ ಇಲ್ಲ ಖುಷಿ ವಿಚಾರ ಸೋ ಆಗಿನ ಟೈಮ್ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಕೆಲಸ ಮಾಡಿದಾರ ಕೊರೋನಾ ಅಲೆಯನ್ನ ಹಿಮ್ಮೆಟ್ಟಿಸೋದಕ್ಕೆ ತುಂಬಾ ಜನ ಸಫರ್ ಪಟ್ಟಿದಾರ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೊರೋನಾವನ್ನ ಹಿಮ್ಮೆಟ್ಟಿಸುವ ಪ್ರಯತ್ನ ಮಾಡಿದಾರ ಅನ್ನೋದೇ ಖುಷಿ ವಿಚಾರ ಪ್ರಕಾರ ಇಲ್ಲಿ ಕೋಣದ ಒಂದೇನ ನಂಜ್ ಇರತೈತಲ್ಲ ಅದರಿಂದ ಮೆಡಿಸಿನ್ ತಯಾರಾಗ್ತಿತ್ತು ಅಂತ ಹಂಗಂದ್ರ ಈಗ ಕೋಣನ ತಗೊಂಡ್ಬಂದ ಅದಕ್ಕೆ ಸಣ್ಣದೊಂದು ಗಾಯ ಮಾಡಿ ಅದರಿಂದ ಬರುವಂತ ನಂಜನ್ನ ಬಳಸಿಕೊಂಡು ಔಷಧಿಗಳನ್ನ ತಯಾರು ಮಾಡ್ತಿದ್ರು ಇಲ್ಲೇನೆ ಅದನ್ನೆಲ್ಲ ಮಾಡ್ತಿದ್ರು ಆಗಿನ ಟೈಮ್ನಲ್ಲಿ ಈಗಲ್ಲ ಅಂದ್ರೆ ತುಂಬಾ ಪುರಾತನ ಮಾಹಿತಿ ಇದೆ ಯಾವಾಗ ಭಾರತಕ್ಕೆ ಸಿಡುಬು ಅನ್ನೋದು ಕಾಯಿಲೆ ಬರ್ತೈತಿ ಆ ಟೈಮಲ್ಲಿ ಅದರಿಂದ ಮೆಡಿಸಿನ್ ಅನ್ನ ರೆಡಿ ಮಾಡ್ತಿದ್ರು ಅಂತ ಮಾಹಿತಿ ಸಿಕ್ಕೈತಿ ಸೊ ಇಲ್ಲಿನ ಕಟ್ಟಡಗಳನ್ನ ನೋಡ್ತಾ ಇದ್ರೆ ಆಗಿನ ಟೈಮಲ್ಲಿ ಇಲ್ಲಿ ಯಾವ್ಯಾವ ರೀತಿಯ ಮೆಡಿಸಿನ್ಗಳು ರೆಡಿ ಆಗ್ತಿದ್ವು ತುಂಬಾ ಮೆಡಿಸಿನ್ಗಳು ಹೇಳಿದ್ರು ಅವರು ಸಿಗಬಿಟ್ಟು ಮೆಡಿಸಿನ್ ಇಲ್ಲಿ ರೆಡಿ ಆಗ್ತಿದ್ವು ಅಂತ ಹಳೆ ಕಟ್ಟಡ ಇದೆ ಸ್ವಲ್ಪ ಮೇಲ್ಗಡೆ ವಿಭಾಗವನ್ನು ಮಾಡಿಫೈ ಮಾಡಿದ್ದಾರೆ ಬಟ್ ಅದನ್ನು ಬಿಟ್ಟು ಕೆಲವು ಕಟ್ಟಡಗಳು ಇನ್ನೂ ಇದೆ ಒಳಗಡೆ ನೋಡ್ಬೋದು ನಾವು ಸೊ ಆ ಕಡೆ ಎಲ್ಲ ನೋಡೋಣ ಹೆಚ್ಚಿನ ಮಾಹಿತಿನ ಕಲೆ ಹಾಕೋಣ ಇದು ವಿಶೇಷ ಏನಪ್ಪ ಅಂತಂದ್ರೆ ಬ್ರಿಟಿಷರ ಕಾಲದಿಂದ ಇರುವಂತ ಜಾಗ ಇದು ಇದು ಸರಿಸುಮಾರು 100 ಎಕರೆ ಇರುವಂತ ಜಾಗ ಈಗ ಕೆಲವೊಂದು ಪುರಾತನ ಕಟ್ಟಡಗಳನ್ನ ಕೆಡವಿ ಹೊಸದನ್ನ ಮಾಡಿಫೈ ಮಾಡಿದ್ದಾರೆ ನನ್ನ ಮುಂದ್ಗಡೆ ಕಾಣ್ತಿರೋ ಕಟ್ಟಡಗಳೆಲ್ಲ ಪುರಾತನ ಕಟ್ಟಡಗಳೇ ಬ್ರಿಟಿಷ್ ಕಾಲದಿಂದನೂ ಇಲ್ಲಿ ನಿರ್ಮಾಣ ಕೊಂಡ ಬಂದಿರುವಂತ ಕಟ್ಟಡ ಈಗ ಆಗಿಂದನೂ ಕೂಡ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಕೆಲಸಗಳು ನಡೀತಿದ್ವು ಆಗ ಇಂಡಿಯಾದಲ್ಲಿ ಸಿಡುಬಿನ ಕಾಯಿಲೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಕ್ಕೆ ಇಲ್ಲಿಂದನೇ ರೆಡಿ ಮಾಡಿಕೊಂಡು ಇಡೀ ಇಂಡಿಯಾಕ್ಕೆ ಇಲ್ಲಿಂದ ಸಪ್ಲೈ ಮಾಡ್ತಿದ್ರಂತ ನಂತರ ಅದು ಬಂದಾಗಿ ಯಾವಾಗ ಸ್ವಾತಂತ್ರ್ಯ ಬರ್ತೈತಿ ಆವಾಗ ಇಲ್ಲಿ ಇಲಾಖೆಗಳು ನಿರ್ಮಾಣ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ ಇಲಾಖೆಗಳು ಇದನ್ನ ಎಲ್ಲದನ್ನೂ ವಶ ಮಾಡ್ಕೊತಾವ ಆಗ ಮೆಡಿಸಿನ್ಗಳು ಕೆಲವೊಂದನ್ನು ರೆಡಿ ಮಾಡ್ತಿದ್ರಂತ ಸಿಡುಬಿನ ನಂತರ ಬೇರೆ ಕಾಯಿಲೆಗಳಿಗೆ ಇಲ್ಲಿ ಮೆಡಿಸಿನ್ ರೆಡಿ ಮಾಡಿ ಇಲ್ಲಿಂದ ಇಡೀ ಭಾರತಕ್ಕೆ ಸಪ್ಲೈ ಆಗ್ತಿತ್ತಂತ ನಂತರ 2004 ನಂತರ ಎಲ್ಲ ರೀತಿಯ ಮೆಡಿಸಿನ್ಗಳನ್ನು ತಯಾರು ಮಾಡೋದನ್ನು ನಿರ್ಬಂಧ ಮಾಡಿ ನಿಲ್ಲಿಸಿ ನಂತರ ಇಲ್ಲಿ ಕೆಲವೊಂದು ಕಚೇರಿಗಳನ್ನು ಗೌರ್ಮೆಂಟ್ ತಗೊಂಡೈತಿ ಹೀಗಾಗಿ ಕೆಲವೊಂದು ಕಟ್ಟಡಗಳು ಪುರಾತನ ಕಟ್ಟಡಗಳು ಚಾಲ್ತಿಯಲ್ಲಿದ್ದಾವೆ ಕೆಲವೊಂದು ಫುಲ್ ಬಂದ್ ಆಗಿದಾವೆ ಈಗ ಕೆಲವೊಂದು ಚಾಲ್ತಿಲಿಲ್ಲ ಇಲ್ಲಿ ಅದೊಂದು ಹಳೆ ಕಟ್ಟಡ ಐತಿ ಸರ್ಕಸ್ ಮಾಡ್ಕೊಂತ ಹೊಂಟೀವಿ ನಾವೆಲ್ಲ ನೋಡೋಣ ಇಲ್ಲಿ ಏನಾಯ್ತು ಅಂತ ಬಹುಶಃ ಬೇರೆ ಏನು ನಡೀತಿತ್ತಂತ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಹಳೇದೈತಿ ಹಿಂದೆ ಮುಂದೆ ಏನು ಕಾಣಿಸತ್ತಿಲ್ಲ ಬಹುಶಃ ಇಲ್ಲೆಲ್ಲ ಸ್ಟೋರೇಜ್ ಮಾಡಿರ್ತಿದ್ರು ಅನ್ಸ್ತೈತಿ ಬಾಕ್ಸ್ ಎಲ್ಲ ಕಾಣಿಸ್ತಾವ ಆಗಿನ ಟೈಮ್ನಲ್ಲಿ ರೆಡಿ ಆಗ್ತಿದ್ದಂಥ ಮೆಡಿಸಿನ್ಗಳನ್ನ ಇಲ್ಲಿ ಸ್ಟೋರೇಜ್ ಮಾಡ್ತಿದ್ರು ಅನ್ಸ್ತೈತಿ ವಿಡಿಯೋ ನೋಡ್ತಿದ್ರೆ ಹಂಗ ಅನ್ಸತ್ತೈತಿ ಬಹುಶಃ ಭಯಂಕರ ಪುರಾತನ ಆಗಿರೋದಕ್ಕೆ ಬ್ರಿಟಿಷ್ ಕಾಲದಾಗ ರೆಡಿ ಆಗಿರೋದಕ್ಕೆ ಅವಾಗಿನ ಟೈಮಲ್ಲಿ ರೆಡಿ ಮಾಡ್ತಿದ್ದ ಮೆಡಿಸಿನ್ಗಳನ್ನು ಈ ಥರ ಸ್ಟೋರೇಜ್ ಮಾಡ್ತಿದ್ರು ಅನ್ಸ್ತೈತಿ ಇಲ್ಲಿ ಯಾಕಂತಂದ್ರೆ ಮೆಡಿಸಿನ್ ಸ್ಟೋರೇಜ್ ಮಾಡೋದಕ್ಕೆ ಕೋಲ್ಡ್ ಪ್ಲೇಸ್ಗಳು ಬೇಕಾಗಿತ್ತು ಈ ವ್ಯಾಕ್ಸಿನ್ ಡಿಪೋ ಏನೈತಲ್ಲ ಸುತ್ತಮುತ್ತಲು ಕಾಡಿಂದ ಸುತ್ತುವರೆದಿರೋದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರತೈತಿ ಈಗ ಅಷ್ಟು ಅನುಭವ ಸಿಗೋಂಗಿಲ್ಲ ಮಳೆಗಾಲ ಟೈಮಲ್ಲಿ ಇಲ್ಲಿ ಬಂದ್ರೆ ಅಂತಂದ್ರೆ ಸಿಕ್ಕಾಪಟ್ಟೆ ಹಚ್ಚ ಹಸಿರಿನಿಂದ ಕೂಡಿರ್ತೈತಿ ಇದು ಯಾಕಂದ್ರೆ ಸುತ್ತಮುತ್ತ ಫುಲ್ ಕಾಡೇ ಐತಿದು ಎಲ್ಲ ಹಳೆ ಕಟ್ಟಡ ಕಾಣಿಸತ್ತೈತೆ ಓ ಒಳಗಡೆ ಹೋಗೋಣ ಅಲ್ಲಿ ಗೇಟ್ ಐತೆ ಗೇಟಿಂದ ಬಂದ್ರೆ ಒಳಗೆ ಏನೈತೆ ಅಂತ ನೋಡ್ಬೋದು ಬೆಳಿಗ್ಗೆ ಬೆಳಿಗ್ಗೆ ಇದ್ದಾಗೆ ಬರ್ಬೇಕು ಇಲ್ಲೇ ರಾತ್ರಿ ಬರೋಕೆ ಆಗಂಗಿಲ್ಲ ಯಾಕಂತಂದ್ರೆ ಎಲ್ಲ ಬೂದು ಬಂಗ್ಲೆ ತರನೇ ಕಾಣತೈತಿ ಇಲ್ಲಿ ಡೋರ್ ಓಪನ್ ಐತಿ ಒಳಗೆ ಹೋಗ್ಬೋದು ಬಹುತೇಕ ಏನಿಲ್ಲ ಅನ್ಕೊಂತೀನಿ ಒಳಗಡೆ ಫ್ರೆಂಡ್ಸ್ ಎಲ್ಲ ಸೇರಿ ಬಂದೀವಿ ಇದು ಮಾತ್ರ ಭಯಾನಕೈತಿ ರಾತ್ರಿ ಬಂದ್ರೆ ಇದನ್ನ ಯಾರಾದ್ರೂ ದೇವದ ಮನೆ ಅನ್ಬೋದು ಆತರ ಕಾಣತೈತಿ ನಿಮ್ಗಿಲ್ಲ ಯಾರು ಬಂದು ಮಲ್ಕೊಂಡು ಅಡಿಗೆ ಪಡಿಗೆ ಮಾಡ್ದಂಗೆಲ್ಲ ಕಾಣತೈತಿ ಇದನ್ನೆಲ್ಲ ನೀಟಾಗಿ ಇಟ್ಟಿಲ್ಲ ಯಾಕಂತಂದ್ರೆ ಇಲ್ಲಿ ಏನು ಸ್ಟೋರ್ ಮಾಡೋಂಗಿಲ್ಲ ಈಗ ಹೀಗಾಗಿ ಜನ ನಿಮ್ಮ ಪ್ರದೇಶ ಆಗೈತಿ ಇಲ್ಲಿ ಯಾವ್ದಾರು ದೇವದ ಪಿಕ್ಚರ್ ನಿರ್ಮಾಣ ಮಾಡೋಕೆ ಒಳ್ಳೆ ಜಾಗ ಇದು ಆತರ ಅನ್ಸತೈತಿ ಹಾಂಟೆಡ್
ಏರಿಯಾ ತರ ಕಾಣಿಸುತ್ತೆ. ಇಲ್ಲಿ ಇನ್ನೊಂದು ಕಟ್ಟಡ ಐತೆ. ಇಲ್ಲಿ ನೋಡೋಣ, ಯಾವುದು ಬೋರ್ಡ್ ಇಲ್ಲ, ಅಲ್ಲೊಂದು ಏನೋ ಬೋರ್ಡ್ ಕಾಣಿಸ್ತೈತೆ. ಆ ಕಲದ್ದೇ ಬೋರ್ಡ್ ಅದ. ಇಲ್ಲೂ ಕೂಡ ಏನೂ ಇಲ್ಲ, ಒಂದೆರಡು ಹಳೆ ಸಿಮೆಂಟ್ ಚೀಲ ಬಿಟ್ರೆ, ಹಳೆ ಕಟ್ಟಡದ ಕುರುಹು ಬಿಟ್ರೆ, ಮಿಕ್ಕಿದೇನು ಉಳಿದಿಲ್ಲ. ಇಲ್ಲಿ ಬೆಡ್ಗಳನ್ನೆಲ್ಲ ತಂದು ಬಿಸಾಕಿದ್ರು ಅಷ್ಟೆ. ಇಲ್ಲಿ ಆಗಿನ ಕಾಲದಲ್ಲಿ ಏನು ಸ್ಟೋರ್ ಮಾಡಿ ಇಡ್ತಿದ್ರು ಅನಿಸ್ತೈತಿ, ದೋಷ ಮೆಡಿಸಿನ್ಗಳನ್ನ ಇಲ್ಲಿ ತಂದು ಇರ್ತಿದ್ರು ಅನಿಸ್ತೈತಿ. ಈಗಲೂ ಅಷ್ಟೇ ತಂಪೈತಿದ, ಶೀಟಿಂದ ಕಟ್ಟಡ ನಿರ್ಮಾಣ ಆಗಿದ್ರು ಕೂಡ ಈಗಲೂ ಅಷ್ಟೇ ಕೋಲ್ಡ್ ಐತೆ. ಸರಿಸುಮಾರು ಬಿರು ಬಿಸಿಲಿನ ಮಧ್ಯಾಹ್ನದಲ್ಲಿ ಬಂದೀವಿ ನಾವು, ಆದರೂ ಇಲ್ಲಿ ಇಷ್ಟು ಕೋಲ್ಡ್ ಐತೆ ಅಂತಂದ್ರೆ ಆಗಿನ ಟೈಮಾಗಿ ಇನ್ನೆಷ್ಟು ಕೋಲ್ಡ್ ಇರ್ಬೋದಿಲ್ಲ. ಸರ್ಕಸ್ ಮಾಡ್ಕೊಂಡು ಹೊಂಟಿವಿ. ಗುರುತು ಅನ್ನೋದು ಏನು ಉಳಿದಿಲ್ಲ, ಬಟ್ ಹಳೆ ಬಿಲ್ಡಿಂಗ್ಗಳು ಮಾತ್ರ ಕಾಣ್ತಾವೆ ಅಷ್ಟೇ. ಅವು ಕೂಡ ಬೂತ್ ಬಂಗ್ಲೆ ಥರ ಕಾಣಿಸ್ತೈತಿ. ಕಾಲೋನಿ ಅಂತ ಬೋರ್ಡ್ ಹಾಕಿದ್ದಾರೆ, ಬಹುಶಃ ಇಲ್ಲಿ ಎಕ್ಸ್ಪರಿಮೆಂಟ್ಗಳು ನಡೀತಿದ್ವು ಅನಿಸ್ತೈತಿ. ಅಲ್ಲಿ ಒಳಗೆ ಹೋಗಕ್ಕೆ ಆಗೋಂಗಿಲ್ಲ, ಸಿಕ್ಕಾಪುಟ್ಟ ಗಿಡಗಂಟಿಗಳೆಲ್ಲ ಬೆಳೆದ ಕಾಳ ಬಿದ್ದೋಗೈತೆ. ಇದು ನೋಡೋಕೆ ಹೆಂಗೆ ಕಾಣಿಸ್ತೈತೆ ಅಂದರೆ, ಈ ಹಾಲಿವುಡ್ ಪಿಕ್ಚರಲ್ಲಿ ದೆವ್ವದ ಮನೆಗಳು ಇರ್ತಾವಲ್ಲ, ಭಯಂಕರ ಪಿಕ್ಚರ್ ತೋರಿಸಿ ಎದುರಿಸ್ತಾರಲ್ಲ ಆ ಥರ ಮನೆಗಳ ಥರ ಕಾಣಿಸ್ತೈತಿ. ಎಲ್ಲೂ ಕೂಡ ಯಾವುದೇ ಗುರುತಿಲ್ಲ, ಹುರುಗಳು ಉಳಿದಿಲ್ಲ. ಬಟ್ ವ್ಯಾಕ್ಸಿನ್ ಡಿಪೋ ಫೋಟೋಶೂಟ್ಗೆ ಫೇಮಸ್ಸ ನನಗೆ ಗೊತ್ತಿರೋ ಪ್ರಕಾರ, ಯಾಕಂತಂದರೆ ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳು ಮತ್ತು ಬೇರೆ ನಾರ್ಮಲ್ ಫೋಟೋಶೂಟ್ಗಳಿಗೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಗ್ರೀನ್ರಿ ಸಿಕ್ಕಾಪಟ್ಟೆ ಐತಿದೆ. ಈ ಕಡೆ ಫುಲ್ ಕಾಣಿಸ್ತೈತೆ ನಿಮ್ಗೆ, ಫಾರೆಸ್ಟ್ ಗತನೇ ಫೀಲ್ ಆಗ್ತೈತಿ. ಈ ಕಡೆ ಅಂತೂ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಮರ ಐತೆ, ಸಿಕ್ಕಾಪಟ್ಟೆ ಫಾರೆಸ್ಟಿಂದ ಕೂಡಿರೋಂಥದ್ದು. ಈಗ ಎಲೆ ಉದುರೋ ಕಾಲ ಆಗಿರೋದಕ್ಕೆ ಈಗ ಅಷ್ಟು ಗೊತ್ತಾಗೋಂಗಿಲ್ಲ, ಬಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಮಳೆಗಾಲ ಸ್ಟಾರ್ಟ್ ಆಗ್ತೈತಿ, ಅವಾಗಿದ್ದು ಫುಲ್ ಗ್ರೀನ್ರಿ ಆಗಿರ್ತೈತೆ. ಫೋಟೋಶೂಟ್ಗೆ ಮಸ್ತ್ ಜಾಗ ಇದೆ. ಬಟ್ ಇಲ್ಲೆಲ್ಲ ಬಂದು ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ, ಮೇನ್ ರೋಡಲ್ಲಿ ಫೋಟೋಶೂಟ್ ಮಾಡ್ಬೋದು. ನಿಮಗೆ ವ್ಯಾಕ್ಸಿನ್ ಡಿಪೋದ ಪರಿಚಯ ಮಾಡಿಸ್ಬೇಕಂತ ನಾವು ಇಲ್ಲಿ ಒಳಗೆ ಬಂದೀವಿ ಅಷ್ಟೇ. ಇದೇನು ಅಷ್ಟು ಸೇಫ್ ಅವ್ರ ಏರಿಯಾ ಅಲ್ಲ, ಕೈ ಕಾಲೆಲ್ಲ ತಗಲಾಕೊಂಡೆಲ್ಲ ಹೊಂಟಿವಿ ಇಲ್ಲಿ. ಸೊ ಇನ್ನೂ ಒಂದೆರಡು ಕಟ್ಟಡಗಳಿದ್ದಾವೆ, ಹಳೆ ಕಟ್ಟಡ, ಅವನ್ನ ತೋರಿಸ್ತೀವಿ. ಸೊ ನನ್ನ ಜೊತೆ ಅಕ್ಷಯ್ ಇದ್ದಾನ, ಸಾಗರ್ ಇದ್ದಾನೆ, ಮತ್ತು ನಿಮ್ಗೆ ಗೊತ್ತಿರೋಂಗೆ ಅರುಣ್ ನನ್ನ ಕ್ಯಾಮ್ರಾಮನ್, ಅವನು ನನ್ನ ಜೊತೆ ಇರ್ತಾನೆ ಆಲ್ವೇಸ್. ಮತ್ತು ನನ್ನ ಫ್ರೆಂಡ್ ಮತ್ತೊಬ್ಬ ಈರಪ್ಪ ಅಂತಿದ್ದಾನೆ. ಸೊ ನಾವು ನಾಲ್ಕೈದು ಜನ ಸೇರಿ ವ್ಯಾಕ್ಸಿನ್ ಡಿಪೋದ ದರ್ಶನ ಮಾಡ್ಕೊಂಡು ಹೊಂಟಿವಿ. ಇನ್ನೊಂದೆರಡು ಹಳೆ ಕಟ್ಟಡ ಐತಿ, ಆ ಬಿಲ್ಡಿಂಗ್ಗಳು ನೋಡೋಣ. ನಿಮಗೆ ಬೆಳಗಾವಿ ವ್ಯಾಕ್ಸಿನ್ ಡಿಪೋ ಅಂತಂದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದರದ್ದು ಡೀಟೇಲ್ ಸಿಗ್ತೈತಿ. ನಿಮಗೆ ಖುದ್ದು ವಿಸಿಟ್ ಮಾಡ್ಬೇಕಂತಂದ್ರೆ ನೀವು ಒಂದ್ಸಲ ಬರ್ಬೋದು. ಬಟ್ ಗ್ರೀನ್ ಕಾಣತೈತಿ, ನಮ್ಮ CBI ಆಫೀಸರ್ ಸಾಗರ್ ಅವರು ಇನ್ವೆಸ್ಟಿಗೇಷನ್ ಮಾಡತ್ತಾರ, ಕಿಂಡಿಯಲ್ಲಿ ಇಣಿಕೆ ಇಣಿಕೆ ನೋಡತ್ತಾರ, ಒಳಗೆ ಏನು ಕಾಣಿಸತ್ತದ ಗೊತ್ತಿಲ್ಲ. ಬಹುತೇಕ ಅಲ್ಲಿ ಏನೂ ಇಲ್ಲ ಅನ್ಕೊಂತೀನಿ. ಈ ಉಗ್ರಾಣ ಅಂತಾರಲ್ಲ ಅದನ್ನಿಸ್ತೈತಿ, ಖಾಲಿ ಐತಿ. ಕ್ಯಾಮ್ರಾಮನ್ ಅರುಣ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮೇಲಿಂದ ವಿಜುವಲ್ಸ್ ತೋರಿಸತ್ತಾನೆ. ವಿಜುವಲ್ ನೋಡ್ತಿದ್ದಲ್ಲ ಅಲ್ಲಿ ಏನಿಲ್ಲ, ಫುಲ್ ಖಾಲಿ ಐತಿ. ಬಟ್ ಲಾಕ್ ಮಾಡಿದ್ದಾರೆ ಇದನ್ನ, ಬಹುಶಃ ಉಗ್ರಾಣ ಅನಿಸ್ತೈತಿ. ಇದು ಹಳೆ ಸ್ಟೋರೇಜ್ಗಳನ್ನು ಏನಾದರೂ ಇಡೋದಕ್ಕೆ ಇಲ್ಲಿ ಮಾಡಿರ್ಬೋದು. ಏನೂ ಇಲ್ಲ, ಖಾಲಿ ಐತಿ. ಒಳಗೆ ಒಂದಿಷ್ಟು ಕಿತ್ತೋದ ಹಂಚುಗಳು ಬಿಟ್ಟರೆ ಬೇರೆ ಏನೂ ಕಾಣಿಸತ್ತಿಲ್ಲ. ಸೊ ಹಳೆ ಬಿಲ್ಡಿಂಗ್ ಮಾಡಿಫೈ ಎಲ್ಲ ಮಾಡಿಲ್ಲ, ಉದುರೋಗೈತದ ಆಲ್ರೆಡಿ. ಇನ್ನೊಂದು ಬಿಲ್ಡಿಂಗ್ ಐತೆ ಎದುರುಗಡೆ. ಇಲ್ಲಿ ಕೆಲವೊಂದು ಅವಶ್ಯಕತೆ ಇರುವ ಬಿಲ್ಡಿಂಗ್ಗಳನ್ನು ಮಾಡಿಫೈ ಮಾಡಿ ಅಧಿಕಾರಿಗಳು ತಮ್ಮ ಕಟ್ಟಡಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲಿ ನೋಡ್ಬೇಕನ್ಸೋದು ಮಳೆ ಬರೋ ಟೈಮಲ್ಲಿ, ಮಳೆಗಾಲದಲ್ಲಿ ಫುಲ್ ಗ್ರೀನ್ರಿ ಇರ್ತೈತೆ, ಅದನ್ನಷ್ಟೇ ನೋಡ್ಬೋದು. ಇಲ್ಲಿ ಅದನ್ನ ಬಿಟ್ಟರೆ ಇಲ್ಲಿ ಸದ್ಯಕ್ಕಂತೂ ಏನು ಉಳಿದಿಲ್ಲ. ಇಲ್ಲಿ ವ್ಯಾಕ್ಸಿನ್ ಡಿಪ್ಪು ಅಂತಂದ್ರೆ ನಿಮಗೆ ಆಕ್ಸಿಜನ್ ಆರಾಮ್ಸೆ ಬೇಕಾದಷ್ಟು ತಗೊಬೋದು, ಅಷ್ಟು ಮರಗಿಡಗಳಿದಾವೆ ಇಲ್ಲಿ. ಅಷ್ಟು ಒಳ್ಳೆ ಪ್ರಕೃತಿಯಿಂದ ತುಂಬಿದಂಥ ಏರಿಯಾ ಇದು. ಇಲ್ಲೊಂದು ಕಚೇರಿ ಐತಿ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಲಸಿಕಾ ಸಂಸ್ಥೆ ಆವರಣ, ಟಿಲಕ್ವಾಡಿ. ಬೆಳಗಾವಿಯ ಟಿಲಕ್ವಾಡಿಗೆ ಬಂದರೆ ನಿಮಗೆ ವ್ಯಾಕ್ಸಿನ್ ಡಿಪೋ ಕಾಣಕ್ಕೆ ಸಿಗ್ತೈತಿ. ವ್ಯಾಕ್ಸಿನ್ ಡಿಪೋ ನೀವು ಫ್ರೆಂಡ್ಸ್ ಜೊತೆಗೆ ಬಂದು ಇಲ್ಲೊಂದು ರೌಂಡ್ ಹೊಡಿಬೋದು. ಮತ್ತು ಫುಲ್ ನಿಮಗೆ ಹಕ್ಕಿಗಳ ಕಲರ್ ಅವನೇ ಕೇಳಿಸತ್ತೈತಿ. ಸಿಟಿಯ ಜಂಜಾಟದಿಂದ ಹೊರಗೆ, ಬೆಳಗಾವಿ ಸಿಟಿಲಿ ಸಿಟಿಯ ಜಂಜಾಟದಿಂದ ಹೊರಗೆ ಬರ್ಬೇಕಂತಂದ್ರೆ ನೀವು ವ್ಯಾಕ್ಸಿನ್ ಡಿಪೋಗೆ ಬರ್ಬೋದು. ಫುಲ್ ಗ್ರೀನ್ರಿಯಿಂದ ತುಂಬೈತಿ. ಇಲ್ಲಂತೂ ಫುಲ್ ಆಲ್ದ ಮರನೇ ಕಾಣತ್ತವೆ ಕಂಟಿನ್ಯೂ.
ಫೋಟೋ ಶೂಟ್ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಲ್ಲಿ ಮತ್ತೆ ತಂಪಾದ ವಾತಾವರಣ ಬಿಸಿಲಿಗೆ ಸೋತು ಬೆಳಗಾವಿ ಮಂದಿ ರೆಸ್ಟಿಗೆ ಬರ್ಬೇಕಂತಂದ್ರೆ ವ್ಯಾಕ್ಸಿನ್ ಡಿಪೋಗೆ ಬರ್ಬೋದು ಇಲ್ಲಿ ಮತ್ತೆ ಒಳಗೆ ಕೆಲ ದಾರಿಗಳಿರ್ತಾವೆ ತುಂಬ ಒಳಗಡೆನೂ ಹೋಗ್ಬೋದು ಅಷ್ಟೆಲ್ಲ ಹರಸಹಸ ಮಾಡೋಕೆ ನಮಗೂ ಇಷ್ಟ ಇಲ್ಲ ಹೋಗ್ತಾರೆ ಕೆಲವೊಬ್ಬರು ಯಾವುದೇ ಅಹಿತಕರ ಘಟನೆಗಳು ನಡೆದಿರಲಿ ಅಂತ ಆಶಯ ಪಡ್ತೀವಿ ಯಾಕಂತಂದ್ರೆ ಇದು ನೂರಾರು ಎಕರೆ ಇರುವಂಥ ಜಾಗ ಇದು ಎಲ್ಲಿ ಎಲ್ಲಿ ಒಳಗೆ ಹೋದ್ರೆ ಎಲ್ಲಿ ಹೊರಗೆ ಬರ್ತಾರೆ ಅಂತ ಗೊತ್ತಾಗಂಗಿಲ್ಲ ಇದ್ರ ನಂತರ ಫುಲ್ ಕಾಡೇ ಸಿಗ್ತೈತೆ ನಿಮ್ಗೆ ಇಲ್ಲಿವರೆಗೆ ಮಾತ್ರ ಕಚೇರಿಗಳು ಕೆಲ ಕಚೇರಿಗಳು ಕಾರ್ಯನಿರ್ವಹಿಸತ್ತವೆ ಅದ್ರ ನಂತರ ಫುಲ್ ನಿಮಗೆ ಫಾರೆಸ್ಟ್ ಸಿಗ್ತೈತಿ ನೀವು ಫೋಟೋಶೂಟ್ಗೆ ಬರ್ಬೋದು ಈ ಟೈಮಲ್ಲಿ ಇಲ್ಲಿ ಒಳ್ಳೆ ಫೋಟೋಶೂಟ್ಗಳನ್ನ ಮಾಡ್ಕೊಂಡು ಹೋಗ್ಬೋದು ಮತ್ತು ಇಲ್ಲಿ ನಮ್ಮ ಕೊನೆಯ ಸಂದೇಶ ಏನಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದ್ಸಲ ಈ ಬೆಂಕಿ ಬೀಳ್ತೈತಿ ಹೀಗಾಗಿ ಕೆಲವೊಂದ್ಸಲ ಆಕಸ್ಮಿಕ ಬೆಂಕಿ ಅನ್ನೋದಕ್ಕಿಂತ ಈ ಬೇರೆ ಏನಾದ್ರು ಮಾಡೋಕೆ ಹೋಗಿ ಬೆಂಕಿ ಹತ್ಕೊಳ್ಳೋದು ಜಾಸ್ತಿ ಹಾಗಾಗಿ ಕಾಡನ್ನು ಉಳಿಸಿ ಮತ್ತು ಗಿಡ ಮರಗಳನ್ನು ನಾಶ ಮಾಡಬೇಡ್ರಿ ಇಲ್ಲಿ ವ್ಯಾಕ್ಸಿನ್ ಡಿಪೋಗೆ ಬಂದರೆ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಮರ ಐತಿ ಎಷ್ಟು ಗ್ರೀನ್ರಿ ಐತೆ ಅನ್ನೋದು ನಿಮ್ಗೆ ಇಲ್ಲಿ ಅಂದಾಜು ಸಿಗ್ತೈತಿ ಇಲ್ಲಿನ ನಿವಾಸಿಗಳಾಗಿರ್ಬೋದು ಹೊರಗಡೆಯಿಂದ ಬಂದರಾಗಿರ್ಬೋದು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಇಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡದೆ ಪ್ರಕೃತಿಯನ್ನು ಉಳಿಸ್ಕೊಂಡು ಹೋಗ್ರಿ ಅನ್ನೋದಷ್ಟೇ ನಮ್ಮ ಸಂದೇಶ ಬೆಳಗಾವಿಯಲ್ಲಿ ಗ್ರೀನ್ರಿ ಆಗಿ ಒಂದು ಜಾಗ ಉಳ್ಕೊಂಡೈತಂದ್ರೆ ಅದು ವ್ಯಾಕ್ಸಿನ್ ಡಿಪೋ ಅವತ್ತಿಂದ ಇವತ್ತಿನವರೆಗೂ ಹಲವು ಕಾಲಗಳಿಂದ ಇದು ಮುಂದುವರ್ಕೊಂಡು ಬಂದೈತಿ ಇದನ್ನ ಹಿಂಗೆ ಕಾಪಾಡ್ಕೊಂಡು ಹೋಗ್ರಿ ಗಿಡಮರಗಳನ್ನು ನಾಶ ಮಾಡಬೇಡ್ರಿ ಅನ್ನೋ ಸಂದೇಶ ಕೊಡ್ತಾ ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಗಾಗಿ ತರ್ತಾ ಇರ್ತೀವಿ ನಾವು ಬೆಳಗಾವಿ ಸುತ್ತಮುತ್ತಲ ಜೊತೆಗೆ ನಮ್ಮ ಕರ್ನಾಟಕದ ಸುತ್ತಮುತ್ತದ ಕೆಲವೊಂದು ಸ್ಪಾಟ್ಗಳನ್ನು ನಿಮಗೆ ತೋರಿಸ್ತೀವಿ ನಿಮಗೆ ಈ ರೀತಿಯ ಜಾಗಗಳು ಈ ರೀತಿಯ ವಿಭಿನ್ನವಾದ ಸ್ಥಳಗಳ ಪರಿಚಯ ಆಗಬೇಕು ಅಂತಂದರೆ ನಿಮಗೆ ಗೊತ್ತಿರೋ ಜಾಗಗಳ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಕೂಡ ಅಲ್ಲಿಗೆ ಬಂದು ಆ ಜಾಗಗಳನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ನಿಮಗಾಗಿ ಕೊಡ್ತಾ ಇರ್ತೀವಿ ನಮಸ್ಕಾರ.